ನಾನು ಮಂಜುಳಾ ಪ್ರೇಮ್ ಕುಮಾರ್. ನಾನು ಕಲಾವಿದೆ. ನೀವೆಲ್ಲ ತುಂಬ ಥರದ ಆರ್ಟ್ಗಳು ನೋಡಿರ್ತೀರಾ, ಹೇಗೆ ಅಂದರೆ ಬ್ರಷಲ್ಲಿ ಮಾಡೋದು, ಆಮೇಲೆ ಇದರಲ್ಲಿ ಡಿಫ್ರೆಂಟ್ ಸ್ಕೆಚಸ್ ಎಲ್ಲ ನೋಡಿರ್ತೀರಾ, ಆಯಿಲ್ ಪೇಂಟ್ ನೋಡಿರ್ತೀರಾ, ಆಕ್ರಿಲಿಕ್ ಕಲರ್ಸ್ ನೋಡಿರ್ತೀರಾ. ಇವತ್ತು ನಾನು ನಿಮಗೆ ದಾರದಲ್ಲಿ ಚಿತ್ರಾನ ಎಷ್ಟು ಸುಲಭವಾಗಿ ಬಿಡಿಸ್ಬೋದು ಅನ್ನೋದು ಹೇಳ್ಕೊಡ್ತೀನಿ. ಇದರಲ್ಲಿ ನಿಮಗೇನಾಗುತ್ತೆ ಅಂದರೆ ಟೈಮ್ ಸೇವ್ ಆಗುತ್ತೆ. ಬ್ರಷ್ನಲ್ಲಿ ನೀವು ಒಂದು ಸ್ಟ್ರೋಕ್ ಹಾಕೋ ಕಡೆ ಇದರಲ್ಲಿ ಒಟ್ಟೊಟ್ಟಿಗೆ 4-5 ಸ್ಟ್ರೋಕ್ ಒಟ್ಟಿಗೆನೆ ಬರುತ್ತೆ. ನಾನು ಇದಕ್ಕೆ ಉಪಯೋಗಿಸ್ತಾ ಇರೋದು ಆಕ್ರಿಲಿಕ್ ಬಣ್ಣ ಮತ್ತು ಹಸಿ ದಾರ. ಯಾಕೆಂದರೆ ಹಸಿ ದಾರದಲ್ಲಿ ಏನು ಅಂದರೆ ಜಾಸ್ತಿ ಅದು ಪೇಂಟ್ನ ಕಿರ್ಕೊಳುತ್ತೆ. ಅದರಲ್ಲಿ ನಿಮಗೆ ಅದರ ಇದನ್ನು ಮಾಡೋವಾಗ ಮುಂಚೆ ನಿಮ್ಗೊಂದು ಸ್ವಲ್ಪ ಕಲೆ ಬಗ್ಗೆ ಅಭಿರುಚಿ ಇರಬೇಕು, ಸ್ವಲ್ಪ ಗೊತ್ತಿರಬೇಕು. ಅಂಥವ್ರಿಗೆ ಈ ಟೆಕ್ನಿಕ್ ತುಂಬ ಸುಲಭವಾಗಿ ತಿಳ್ಕೊಬೋದು. ನಾನೀಗ ಮೊದಲು ನೀವೇನು ಮಾಡಬೇಕು, ಮೊದಲು ಪೆನ್ಸಿಲ್ನ ಏನಾದರೂ ಲೈಟಾಗಿ ಡ್ರಾಯಿಂಗ್ ಮಾಡ್ಕೊಂಡು ಆಮೇಲೆ ಮಾಡ್ಕೋಬೋದು. ಇಲ್ಲದೇ ಇದ್ದರೆ ನಿಮಗೆ ಚೆನ್ನಾಗಿ ಡ್ರಾಯಿಂಗ್ ಮಾಡೋಕ್ಕೆ ಬರೋದೇ ಆದರೆ ಒಂದೇ ಸತಿಗೆ ಥ್ರೆಡ್ನಲ್ಲಿ ಸ್ಟ್ರೋಕ್ಸ್ನ ನೋಡಿಕೊಂಡು ನಿಮಗೆ ಹೇಳ್ಕೊಡ್ತೀನಿ. ನೋಡಿದ್ರಲ್ಲ ಈ ಚಿತ್ರನ ಎಷ್ಟು ಬೇಗಲೇ ಬಿಡಿಸ್ದೆ ನಾನು ಅಂತ. ಆಮೇಲೆ ಇದರಲ್ಲಿ ನೀವು ಟೆಕ್ನಿಕ್ ನೋಡ್ದಂಗೆ ಇದನ್ನೇ ನಾನು ಬ್ರಷಲ್ಲಿ ಮಾಡ್ತಾ ಕೂತ್ಕೊಂಡಿದ್ರೆ ತುಂಬ ಟೈಮ್ ತೊಗೊಂಡಿರೋದು. ಅದರಲ್ಲಿ ಇದು ಒಂದು ಸತಿ ಹಿಡಿದ್ರೆ ಅದೇ ಥರ ಸ್ಟ್ರೋಕ್ಸ್ನ ಇದರಲ್ಲಿ ರಿಪೀಟ್ ಮಾಡ್ತಾ ಹೋಗ್ಬೋದು. ಇದು ನಮಗೆ ಬ್ರಷ್ನಲ್ಲಿ ಮಾಡೋದು ಸ್ವಲ್ಪ ಕಷ್ಟ. ಅದರಿಂದ ನಾನು ಹೇಳೋದು ಈ ಥ್ರೆಡ್ ಸ್ಕೆಚ್ನಲ್ಲಿ ನೀವು ಎಷ್ಟು ಅಟ್ರಾಕ್ಟಿವ್ ಆಗಿ ಮಾಡ್ಬೋದು ಆ್ಯಂಡ್ ಈ ಥರ ಒಂದೊಂದು ಇದರಲ್ಲಿ ಬರೋ ಎಫೆಕ್ಟು ನಿಮಗೆ ಬ್ರಷ್ನಲ್ಲಿ ಬರೋಲ್ಲ. ಇವಾಗ ನಾನು ಸುಲಭವಾಗಿ ಒಂದು ಚಿತ್ರ ಬಿಡಿಸೋದನ್ನು ಹೇಳ್ಕೊಡ್ತೀನಿ. ನಿಮಗೆ ಎತ್ಕೊಳ್ತಾ ಈ ಥ್ರೆಡ್ಡಲ್ಲಿ ಮಾಡೋದು ಕಷ್ಟ ಅನಿಸಿದ್ರೆ ಅದರಲ್ಲಿ ಇನ್ನೊಂದು ಇದಿದೆ, ನೀವು ಮಾಡಿಬಿಟ್ಮೇಲೆ ಚೇಂಜ್ ಮಾಡೋಕ್ಕಾಗಲ್ಲ. ಅದರಿಂದ ಫಸ್ಟು ಪೆನ್ಸಿಲ್ನಲ್ಲಿ ಒಂದು ಲೈಟಾಗಿ ಒಂದು ಮಾರ್ಕ್ ಮಾಡ್ಕೊಂಬಿಟ್ಟು ಆಮೇಲೆ ಅದನ್ನು ನಾವು ಡೆವಲಪ್ ಮಾಡ್ತಾ ಹೋಗ್ಬೋದು. ಥ್ರೆಡ್ಗೆ ಪೇಂಟ್ ಹಾಕ್ಕೊಂಡು ಥ್ರೆಡ್ ಸ್ಕೆಚ್ ಮಾಡ್ತಾ ಹೋಗ್ಬೋದು. ಇದು ನಾನು ಇವಾಗ ಒಂದು ಸಿಂಪಲಾಗೆ ಒಂದು ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ ಪೆನ್ಸಿಲ್ನಲ್ಲಿ. ಇದಕ್ಕೆ ಇವಾಗ ದಾರನ ಹೇಗೆ ಉಪಯೋಗಿಸೋದು ಅಂತ ಹೇಳ್ತೀನಿ. ಈ ದಾರನ ಈ ಥರ ತೊಗೊಂಡಿದ್ದೀನಿ. ಇದು ಒಂದು 5-6 ಲೇಯರು ಹಸಿ ದಾರ ನಾನು ತೊಗೊಂಡಿರೋದು. ಇದ್ರ ಮೇಲೆ ನಾವು ಇವಾಗ ನಾನು ಅಕ್ರಿಲಿಕ್ ಕಲರ್ಸ್ ಹಾಕ್ತಾ ಇದ್ದೀನಿ.
ಅಕ್ರಿಲಿಕ್ ಕಲರ್ ಹಾಕ್ಬೋದು ಅಥವಾ ಇವಾಗ ಕಲರ್ ಡಿಂಕ್ಗಳು ಸಿಗುತ್ತೆ, ಕಲರ್ ಡಿಂಕ್ನ ಬೇಕಾದರೂ ಉಪಯೋಗಿಸ್ಕೋಬೋದು. ಇದಕ್ಕೆ ನಾನು ಅಕ್ರಿಲಿಕ್ ಕಲರ್ಸ್ನ ಒಂದು ಬ್ರಷ್ ತೊಗೊಂಡು ಇದ್ರ ಮೇಲೆ ಹಾಕಬೇಕು ಪೇಂಟ್ನ. ಈ ಥರ ದಾರದ ಮೇಲೆ ನಾನು ಬಣ್ಣ ಹಾಕಿದ್ದೀನಿ. ನಿಮಗೆ ಎಷ್ಟು ಅಗಲಕ್ಕೆ ಕವರ್ ಮಾಡಬೇಕು ಅನಿಸುತ್ತೋ ಅಷ್ಟು ಅಗಲ ಎರಡು ಕೈಯಲ್ಲೂ ಹಿಡ್ಕೋಬೇಕು. ಇದು ಎರಡೆರಡು ಬೆರಳಲ್ಲಿ ಈ ಥರ ಹಿಡ್ಕೊಂಡು ಮೂವ್ ಮಾಡಬೇಕು. ಇವಾಗ ಈ ಥರ ಮಾಡ್ತಾ ಇದ್ದೀನಿ ನಾನು. ಆಯ್ತಾ, ಇದನ್ನ ಈ ಥರ ಮಾಡ್ಬೋದು. ಇತ್ತಲ ಕಡೆಗೆ ನೀವು ಇದನ್ನು ಉದ್ದುದಕ್ಕೆ ಮೂವ್ ಮಾಡೋಕ್ಕೆ ಹೋದರೆ ಸಣ್ಣಕ್ಕೆ ಬರುತ್ತೆ, ಅಗಲ ಇಟ್ಕೊಂಡು ಮೂವ್ ಮಾಡೋಕ್ಕೆ ಹೋದರೆ ಅಗಲಗ್ಲೇ ಸ್ಟ್ರೋಕ್ ಬರುತ್ತೆ. ಈ ಥರ ಉದ್ದುದ ಸ್ಟ್ರೋಕ್ಸ್ ಕೂಡ ಮಾಡ್ಬೋದು. ಹೀಗೆ ಇವಾಗ ನಾವು ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಮಾತ್ರ ದಾರ ಇಟ್ಕೋಬೇಕು. ಇವಾಗ ಬಾಗಿಲು ಮಾಡಬೇಕು ಅಂದರೆ ಚಿಕ್ಕದಾಗಿ ಇಟ್ಕೋಬೇಕು ದಾರನ. ಆ ಮಧ್ಯ ಮಧ್ಯ ಬಿಳಿ ಗ್ಯಾಪ್ ಬಂದ್ರೂ ಚೆನ್ನಾಗಿಲ್ಲ, ಅದು ಶೈನ್ ಥರ ಕಾಣಿಸುತ್ತೆ, ಅದನ್ನೇನು ಕವರ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಇದೇ ಥರ ಇವಾಗ ಕಿಟಕಿಗಳು ಮಾಡ್ತಾ ಇದ್ದೀನಿ. ಜೊತೆಗೆ ಇದೆಲ್ಲ ಒಂದು ಸ್ವಲ್ಪ ಫಿನಿಷಿಂಗ್ ಟಚಸ್ ಕೊಟ್ಟರೆ ಇನ್ನು ನ್ಯಾಚುರಲಾಗಿ ಕಾಣುತ್ತೆ. ಈ ಥರ ಮೇಲೆ ತೆಳಗೆ ಮೂಮೆಂಟ್ ಕೊಡೋದ್ರಿಂದ ಮನೆಗೆ ಒಂದು ಮೆಟ್ಲು ಥರ ಕೂಡ ಮಾಡ್ತಾ ಹೋಗ್ಬೋದು. ಇಲ್ಲಿ ಹಿಂದ್ಗಡೆ ಒಂದು ಬೇಲಿ, ನಿಮ್ಗೆ ಹೇಗೆ ಕೈ ಮೂವ್ ಮಾಡ್ತಾ ಹೋಗ್ತಿರೋ ಅದು ನೀವು ಒಂದು ಸ್ವಲ್ಪ ಮಾಡ್ತಾ ಮಾಡ್ತಾ ನಿಮ್ಗೆ ಅದ್ರ ಮೇಲೆ ಒಂದು ಗ್ರಿಪ್ ಬರುತ್ತೆ. ಇವಾಗ ಮನೆ ಜೊತೆಗೆ ಇನ್ನೊಂದು ಸ್ವಲ್ಪ ಇದ್ರ ಅಂದ ಹೆಚ್ಚಿಸ್ಬೇಕು ಅಂದ್ರೆ ಜೊತೆಗೆ ಒಂದು ಮರ ಮಾಡಬೇಕು. ಇವಾಗ ಮರ ಮಾಡಬೇಕಾದ್ರೆ ನಾನು ಈ ಥರ ಮೂವ್ ಮಾಡ್ತಾ ಇದ್ದೀನಿ ದಾರನ. ಇಲ್ಲಿ ಒಂದು ತೆಂಗಿನ ಮರಕ್ಕೆ ಮಾಡಬೇಕಾದ್ರೆ ಮೇಲೆ ತೆಳಗೆ ಮೂವ್ ಮಾಡ್ತಾ ಹೋದರೆ ಸಾಕು ದಾರನ, ಹೀಗೆ ಗರಿಗಳ ಥರ ಕಾಣಿಸುತ್ತೆ. ಇದ್ರ ಮೇಲೆ ಕೂಡ ಒಂದು ಸ್ವಲ್ಪ ಶೇಡಿಂಗ್ ಥರ ಕೊಡ್ತಾ ಹೋಗ್ಬೋದು. ಇದನ್ನೇ ನೀವು ಜೊತೆಗೆ ಬಣ್ಣಗಳನ್ನೂ ಕೂಡ ಉಪಯೋಗಿಸ್ಕೊಂಡು ಮಾಡ್ತಾ ಹೋಗ್ಬೋದು. ಬಣ್ಣ ಉಪಯೋಗಿಸ್ಬೇಕಾದ್ರೆ ಬೇರೆ ಬೇರೆ ದಾರ ತೊಗೊಂಡು ಒಂದೊಂದು ದಾರಕ್ಕೆ ಒಂದೊಂದು ಬೇರೆ ದಾರ ಇಟ್ಕೋಬೇಕಾಗುತ್ತೆ, ಒಂದೊಂದು ಬಣ್ಣಕ್ಕೆ ಒಂದೊಂದು ದಾರ. ಬ್ರಷಲ್ಲಾದರೆ ಆ ಥರ ಅಲ್ಲ, ನಾವು ಬ್ರಷ್ನ ವಾಶ್ ಮಾಡಿ 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 ಮಾಡ್ತಾ ಇರ್ತೀವಿ, ಆದರೆ ಇದರಲ್ಲಿ ಮಾಡೋವಾಗ ಮಾತ್ರ ಬೇರೆ ಬೇರೆ ದಾರ ಇಟ್ಕೋಬೇಕು, ಬೇರೆ ಬೇರೆ ಬೌಲಲ್ಲಿ ಬೇರೆ ಬೇರೆ ಕಲರ್ ಇಟ್ಕೋಬೇಕಾಗುತ್ತೆ. ಜೊತೆಗೆ ಇದಕ್ಕೆ ಇನ್ನೊಂದು ಸ್ವಲ್ಪ ಲೈಫ್ ಆ್ಯಡ್ ಮಾಡಬೇಕಂದ್ರೆ ಅಲ್ಲೊಂದೆರಡು ಪಕ್ಷಿ ಹಾರ್ತಾ ಇರೋಂಗೆ ಹಿಂದ್ಗಡೆ ಒಂದು ಗುಡ್ಡ. ಇಲ್ಲಿ ಕೂಡ ಒಂದು ಚಿಕ್ಕ ಚಿಕ್ಕ ಗಿಡದ ಥರ ಮಾಡ್ತಾ ಹೋಗ್ಬೋದು. ನೋಡಿದ್ರಲ್ಲ ದಾರದಲ್ಲಿ ಮಾಡೋದು ಎಷ್ಟು ಸುಲಭ ಅಂತ. ಇದನ್ನೇ ನೀವು ಸ್ವಲ್ಪ ಏನು ಅಂದರೆ ಬೆಳೆಸ್ಕೋತಾ ಹೋಗಬೇಕು, ಪ್ರಾಕ್ಟೀಸ್ ಬೇಕು ಮೇನಾಗಿ, ಆಮೇಲೆ ಅಬ್ಸರ್ವ್ ಮಾಡ್ತಾ ಇರಬೇಕು ನೇಚರ್ನಲ್ಲಿ ಕಾಣಿಸೋದನ್ನು. ಅದನ್ನೇ ನಾವು ಮಾಡ್ತಾ ಹೋದರೆ ತುಂಬ ಸುಂದರವಾಗಿ ಬರ್ತಾ ಹೋಗುತ್ತೆ. ಇದರಲ್ಲಿ ಜೊಮೆಟ್ರಿಕಲ್ ಆ್ಯಂಡ್ ಸಿಮೆಟ್ರಿಕಲ್ ಡಿಸೈನ್ಸ್ ಕೂಡ ಮಾಡ್ತಾ ಹೋಗ್ಬೋದು. ಎಡಗಡೆ ಆಗಿದೆಯೋ ಬಲಗಡೆ ಅದೇ ಥರ ಆ ಥರ ಕೊಡ್ತಾ ಇದರಲ್ಲಿ ಮಾಡ್ತಾ ಹೋಗ್ಬೋದು. ಪ್ರತಿ ಒಂದು ಸತಿನೂ ದಾರ ನೀವು ಯಾವ ಥರ ಮೂವ್ ಮಾಡ್ತಾ ಹೋಗ್ತೀರೋ ಅದು ನಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಹೊಸ ಒಂದು ಕ್ರಿಯೇಷನ್ಸ್ ಬರ್ತಾ ಹೋಗುತ್ತೆ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.